ನಮಸ್ತೆ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಲೆಗ್ ಪೀಸ್ ಬಳಸಿ ನಾವು ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ನೋಡ್ಕೊಂಬರೋಣ. ಒಂದು ಮೊಟ್ಟೆ, ಒಂದು ನಿಂಬೆಹಣ್ಣು, ಇಲ್ಲಿ ಎರಡು ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಎರಡು ಸ್ಪೂನ್ ಕಾರ್ನ್ಫ್ಲೋರ್ಗೆ 4 ಸ್ಪೂನು ಮೈದಾ ಹಿಟ್ಟು ಹಾಕಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮೂರು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಅಚ್ಚಕಾರ ಪುಡಿ, ಗರಂ ಮಸಾಲೆ, ಅರಿಶಿನ ಪುಡಿ, ಉಪ್ಪು, ಇಷ್ಟು ಲೆಗ್ ಪೀಸ್ ಕಬಾಬ್ಗೆ ಬೇಕಾದಂಥ ಪದಾರ್ಥಗಳು. ಇದನ್ನೆಲ್ಲ ಈಗ ಒಂದೊಂದಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಬನ್ನಿ ಬನ್ನಿ, ಕಬಾಬ್ಗೆ ಮಸಾಲೆ ಮಾಡ್ಕೊಳ್ಳೋಣ. ಮೊದಲಿಗೆ ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿರೋದು, ಅಚ್ಚಕಾರ ಪುಡಿ, ಗರಂ ಮಸಾಲೆ ಸ್ವಲ್ಪ, ಅರಿಶಿನ ಪುಡಿ, ರುಚಿಗೆ ತಕ್ಕಂತೆ ಉಪ್ಪು. ಒಂದು ಮೊಟ್ಟೆ, ನಿಂಬೆ, ನಿಂಬೆಹಣ್ಣು ನಾನು ಒಂದು ಉಮಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಪೇಸ್ಟ್ ಆಗಿದೆ. ಇದನ್ನು ಲೆಗ್ ಪೀಸ್ಗೆ ಹಚ್ಕೊಳ್ಳೋಣ. ಇದೊಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ. ಈ ಲೆಗ್ ಪೀಸ್ಗೆ ನಾನು ಕಬಾಬ್ ಒಂದು ಸರಿ ಮಾಡಿಕೊಂಡು ಪುನಃ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ಇನ್ನೊಂದು ಟ್ರಿಕ್ ಇದೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಾನು ತೋರಿಸ್ತೇನೆ. ಉಳಿದಂಥ ಚಿಕನ್ ಪೀಸ್ ಎಲ್ಲ ಹಾಕ್ಕೊಳ್ಳೋಣ. ಇದೇ ಮಸಾಲೆಗೆ ನೋಡಿ ಎಲ್ಲ ಕಲಸಿಟ್ಟಿದ್ದೀನಿ. ಇದನ್ನು ಒಂದು ಅರ್ಧ ಅವರು ಹಾಗೆ ಬಿಟ್ಬಿಡೋಣ. ಇಕ್ಕೋದಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದು ಸೇಮು ಹೋಟ್ಲಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಬನ್ನಿ ಇದು ಅರ್ಧ ಅವರು ಬಿಡೋಣ. ನೋಡಿ ಇದಾಗಿದೆ 30 ನಿಮಿಷ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಸ್ಟವ್ ಹಚ್ಕೊಳ್ಳೋಣ, ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಿಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲದೇ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಇದು ತುಂಬಾ ರುಚಿ ಕೊಡುತ್ತೆ. ಒಂದ್ಸರಿ ಮನೇಲೆ ಟ್ರೈ ಮಾಡಿ ನೋಡಿ. ಎಣ್ಣೆ ಕಾದಿದೆ, ನೋಡಿ ತಿರುವಾಕಣ. ತಿರುವಾಕಿ ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಳ್ಳೋಣ.
ಈಗ ನೋಡಿ ಇಷ್ಟಾಗಿದ್ದ ತಕ್ಷಣ ಇದನ್ನು ತೆಗೆದುಬಿಡಿ ಹೇಳ್ತೀನಿ. ಇದಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ, ತೋರಿಸ್ತೀನಿ ನಾನು. ಸ್ವಲ್ಪ ತಣ್ಣಗಾಗದಂತ ಇಲ್ಲಿ ಉಳಿದಿರೋಂಥ ಕಬಾಬ್ ಪೀಸ್ಗಳನ್ನ ಹಾಕೊಳ್ಳೋಣ. ನೋಡಿ ಇದು ಲೈಟಾಗಿ ಸ್ವಲ್ಪ ಚೆಚ್ಕೊಳ್ಳೋಣ. ಈ ಥರ ಚೆಚ್ಕೊಂಡ್ರೆ ಇದನ್ನು ಪುನಃ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ. ನೋಡಿ ಸ್ವಲ್ಪ ಜಜ್ಜಿಕೊಂಡಿದ್ವಲ್ಲ ಅದು ಇದು ಆ ಥರ. ಈಗ ಇನ್ನೊಂದ್ಸರಿ ಬೇಯಿಸ್ಕೊಳ್ಳಿ. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಇದಾಗಿರುತ್ತೆ. ಈಗ ಇದು ಆಗಿದೆ, ಎತ್ತಿಡೋಣ. ನೋಡಿ ಇದಾಗಿದೆ ಲೆಗ್ ಪೀಸ್ ಕಬಾಬ್ ಮತ್ತು ಕಬಾಬ್. ಇದು ತುಂಬ ರುಚಿಯಾಗಿರುತ್ತೆ. ಅಂಗಡೀಲಿ ನಾವು ಪೌಡ್ರ್ ತಂದು ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮನೇಲಿ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ. ಧನ್ಯವಾದಗಳು.